ಅದರಿಂದ ನಾವು ಸರ್ಕಾರಿ ಭೂಮಿಗಳಲ್ಲಿ ನಮ್ಗೆ 10% ಅಷ್ಟೇ ಕೊಡಿ. 10% ಎಷ್ಟು ಜನ ಎಷ್ಟು ನಕಲಿ ದಾಖಲೆಗಳನ್ನ ಮಾಡಿಕೊಂಡು ಬಿಲ್ಡಿಂಗ್ ಕಟ್ತಾ ಇದ್ರೆ ಗ್ರೀನ್ ಬೆಲ್ಟ್ ಅಲ್ಲಿ ಕೋಟ್ಯಾಂತರ ಮಕ್ಕಳ ಎಜುಕೇಶನ್ ಆಗುತ್ತೆ. ಇಂಥ ಒಂದು ಸಮೃದ್ಧ ಪರಿಸ್ಥಿತಿಯಲ್ಲಿ ಸದಾ ಬೀಗದ ಕೈ ಇವ್ರ ಜೋಬಲ್ಲಿ ಇರ್ತದೆ, ಇವ್ರಿಬ್ಬರು ಜೋಬಲ್ಲಿ, ಈ ಎರಡು ಸಮುದಾಯಗಳ ಜೋಬಲ್ಲೇ ಬೆಂಗಳೂರು ಕರ್ನಾಟಕದ ಬೀಗದ ಕೈ ಇಟ್ಕೊಂಡು ಇವರಿಷ್ಟ ಬಂದಾಗ ಬೀಗ ಹಾಕೊಳ್ಳೋದಾ? ಅಂದ್ರೆ ಇದರಲ್ಲಿ ಹೋಗ್ಲಿ, ಯಾವತ್ತಾದ್ರೂ ಕರ್ನಾಟಕದಲ್ಲಿ ಒಂದು ಬಡವರ ಬಗ್ಗೆ, ಅನ್ಯಾಯದ ಬಗ್ಗೆ, ವಸತಿ ಬಗ್ಗೆ, ಬಡವರಿಗೆ ಹಲ್ಲೆ ಆಗಿದ್ರ ಬಗ್ಗೆ, ಬಡವರ ಅತ್ಯಾಚಾರಗಳ ಬಗ್ಗೆ, ಏನಾದ್ರೂ ಇಂಥ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಸೇರಿಸ್ಕೊಂಡು ಯಾವತ್ತಾನ ಕರ್ನಾಟಕ ಬಂದ್ ಮಾಡಿದಾರ? ಇವ್ರು ಬಂದೇನಂದ್ರೆ ಇವ್ರ ಪ್ರತಿಷ್ಠೆ. ನಾವು ಮರಾಠಿಗರಿಗೆ ಒಂದು ಪ್ರಾಧಿಕಾರ ಮಾಡಿರೋದನ್ನ ಖಂಡಿಸ್ತೀವಿ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಆದರೆ ನೀವು ಪದೇ ಪದೇ ಇಂಥ ಸಂದರ್ಭದಲ್ಲಿ ಲಾಕ್ಡೌನ್ ಮಾಡಿದ್ರಿ, ನಮ್ಮ ಕ್ರಶ್ ಆಯಿತು, ಇವತ್ತು ಬಾಡಿಗೆದಾರರು ಹೋಯ್ತು, ಉದ್ಯೋಗ ಹೋಯ್ತು, ಎಲ್ಲರ ಪರಿಸ್ಥಿತಿಗಳದ್ದು. ಒಂದಿನ ನೀವು ಲಾಕ್ಡೌನ್ ಆಯ್ತಾರೆ ಅಂದರೆ, ಒಂದಿನ ನೀವು ಬಂದ್ ಮಾಡಿದಂದ್ರೆ, ಕೈಯಿಂದ ದಿನ ತನ್ನ ಕೈಯಿಂದ ಬದುಕಿ ವ್ಯಾಪಾರ ಮಾಡಿ, ಕೈಯಿಂದ ದುಡಿದು, ಕೈಯಿಂದ ಕಸ ಗುಡಿಸಿ, ಕೈಯಿಂದ ಪಾತ್ರೆ ತೊಳೆದು ಬದುಕೋರ ಗತಿ ಏನು? ಅವ್ರಿಗೆ ಯಾರು ಇದು ಮಾಡಿಕೊಡ್ತಾರೆ? ಈಗಾಗಲೇ ಅವ್ರು ಕ್ರಶ್ ಆಗ್ಬಿಟ್ಟಾರೆ. ಅದರಿಂದ ಇದೊಂದು ಸಮಂಜಸ ಅಲ್ಲ, ಎಸ್ಪೆಷಲಿ ಈ ವರ್ಷ, ಈ ವರ್ಷ ಸಮಂಜಸ ಅಲ್ಲ ಅನ್ನೋದಕ್ಕೆ ನಾವು ಕರ್ನಾಟಕ ರಿಪಬ್ಲಿಕನ್ ಸೇನೆಯಿಂದ ಈ ಬಂದನ್ನು ವಿರೋಧಿಸ್ತೀವಿ. 16 ವರ್ಷದಿಂದ ಹೋರಾಟ, ಈ ಬಡವರ ಹೋರಾಟ ಇದು. ಈ ಹೋರಾಟದಲ್ಲಿ ಇವಾಗ ಕೊಟ್ಟಿ ತಹಸೀಲ್ದಾರ್ ಎಲ್ಲ ನಿಮ್ಮ ಮುಂದೆ ಮನವಿ ಹೇಳಿದ್ದಾರೆ, ಯಾವ್ಯಾವ ತಾ ಇದೆ ನಮ್ಮ ಭೂಮಿ ಅಂತ. ಇದೆಲ್ಲ ಭೂಮಿ ಇದೆ, ಆದ್ರೂ ಸರ್ವೆ ಅವರಿಲ್ಲ. ಸರ್ವೆ ಆಗಿದೆ, ಸರ್ವೆ ಅವ್ರು ಬಂದು ಸರ್ವೆದು ಒಂದು ಬೇರೆ ತೋರಿಸ್ತಾರೆ. ಸರ್ವೆ ಅವ್ರು ಬಂದು ಸರ್ವೆ ಅವ್ರದ್ದು ಒಂದು ರೀತಿಯಾದ ರಾಜಕೀಯ. ಸರ್ವೆ ಅವ್ರು ಸಿಕ್ಕೋದೇ ಇಲ್ಲ ಕೈಗೆ, ಸರ್ವೆ ಅವ್ರು ಬರೀ ಭೂ ಮಾಫಿಗಳ ಜೊತೆನಲ್ಲಿ ಇರಂಗಿದ್ದಾರೆ. ಯಾಕಂದರೆ ಆ ಟೈಮಿಗೆ ಸರ್ವೆ ಅವ್ರು ಮಾಡಲ್ಲ. ಅವ್ರು ಹೇಳಿ ಇಲ್ಲಿ ಮೂರನೇ ಮೀಟಿಂಗ್ ಇದು, ತಹಸೀಲ್ದಾರ ಹೇಳಿದ್ದಾರೆ ಮೂರನೇ ಮೀಟಿಂಗಲ್ಲೂ ತಹಸೀಲ್ದಾರು ಯಾರನ್ನ ಕರೀತಾರೆ ಅಂದರೆ, ಬನ್ನಿ ಸರ್ವೆ ಅವರೇ, ಇವತ್ತು ಸರ್ವೆ ಅವ್ರನ್ನೆಲ್ಲ ಕರಿತೀನಿ ಅಂದರು. ಕರೆದು ಬರೀ ಜನಗಳು ಕಣ್ಣು ಒರೆಸೋ ಕೆಲಸ ಬೇಡ. ಬಡವ್ರ ಪರವಾಗಿ ಬಡವ್ರ ಭೂಮಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥ ಭೂಮಿ ಬಡವ್ರದ್ದು, ಗೋಮಾಳ ಅಲ್ಲ ನಮ್ಮದು, ನಮಗೆ ಸ್ವಂತ ಇರುವಂಥದ್ದು. ಅದೇ ಇವತ್ತೊಂದು ದಿವಸ ನಾವು ಹೋಗಿ ಒಂದು ಗುಡಿಸ್ಲಾಕಿಲ್ಲ, ಅದನ್ನು ನೀವು ಡಬಲೇಷನ್ ಮಾಡ್ತೀರಾ? ಒಂದು ಗುಡಿಸ್ಲು, ಒಂದು ಮನೆ ಇದ್ದರೆ, ಕೆರೆ ಅಂಗಲದಲ್ಲಿದ್ದರೆ, ಅದು ಡಿಸ್ಟೆನ್ಸ್ ಇದ್ರೂ ಅದನ್ನು ನೋಡ್ದಾಗ್ತೀರಾ? ಅದೇ ಬಿಲ್ಡ್ರ್ಗಳು ಎಂಥದ್ದು ಬಿಲ್ಡ್ರ್ ತೋರಿಸ್ಲಾಕ ರಾಜಕಾಲುವೆ ಮೇಲೆ ಕೊಟ್ಟಿರೋದು, ರಾಜಕಾಲುವೆ ಮೇಲೆ ಬಿಲ್ಡ್ರ್ಗಳು ಕಟ್ಟಿದ್ದಾರೆ, ಅವ್ರದ್ದು ಯಾಕೆ ನೀವು ಹೊಡೆದಾಗ್ತಾ ಇಲ್ಲ? ಇವತ್ತೊಂದು ರಾಜಕಾಲುವೆ ಬ್ಲಾಕ್ ಆಗಿಬಿಟ್ಟು ವೈಟ್ ಫೀಲ್ಡಲ್ಲಿ ಇದ್ರ ಹತ್ರ ನೀರೆಲ್ಲ ತುಂಬಿ ಆಚೆ ಬಂದಿತ್ತು, ಅದನ್ನೆಲ್ಲ ನೀವು ನೋಡಲ್ಲ. ಬಡವರು ಎಲ್ಲ ಭೂಮಿ ಕೇಳಿದ್ರೆ ಮಾತ್ರ ಅದಕ್ಕೆ ನಾನಾ ರೀತಿ ಕಾರಣ ಹೇಳ್ತೀರಾ, ಅದು ಇನ್ಮೇಲೆ ನಡೆಯಲ್ಲ. ಜನ ರೊಚ್ಚಿಗೆದ್ರೆ ನಿಮ್ಮ ಸರ್ಕಾರನೂ ಇರಲ್ಲ, ನೀವೂ ಇರಲ್ಲ. ಜನದ ಮೇಲೆ ಜನ ಎಲ್ಲ ತಿಳ್ಕೊಂಡಿದ್ದಾರೆ, ನೀವು ಓಟ್ ಕೊಟ್ಟು ಇವತ್ತು ಜನರನ್ನ ಯಾಮರಿಸ್ತಾ ಇದ್ದೀರಾ. ನಾಳೆ ದಿವಸ ಜನ ನಿಮಗೆ 100 ರೂಪಾಯಿ ಕೊಟ್ಟು ನನಗೆ ಈ ಕೆಲಸ ಮಾಡೋ ಅನ್ನೋ ಕೆಲಸಕ್ಕೆ ಬರ್ತಾರೆ, ಜನನೂ ತಯಾರಿ ಆಗ್ತಾ ಇದ್ದಾರೆ.